ಗುರುಪುರ ಗೋಳಿದಡಿ ಗುತ್ತುವಿನ ವರ್ಷದ ಪರ್ಬು ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಲು ಆಗಮಿಸಿದ ಚಿಕ್ಕಮಗಳೂರಿನ ವೇದ ವಿಜ್ಞಾನ ಮಂದಿರದ ಬ್ರಹ್ಮಶ್ರೀ ಕೆಎಸ್ ನಿತ್ಯಾನಂದ ಅವರನ್ನು ಗಡಿಕಾರರಾದ ಶ್ರೀ ವರ್ಧಮಾನ ದುರ್ಗಾ ಪ್ರಸಾದ ಶೆಟ್ಟಿ ದಂಪತಿಗಳು ಶ್ರದ್ಧಾಭಕ್ತಿಯಿಂದ ಬರಮಾಡಿಕೊಂಡರು. ಗುತ್ತಿನ ಅಧಿಷ್ಠಾನ ದೇವಿಗಳಿಗೆ ವಂದನೆ ಸಲ್ಲಿಸಿದ ಗುರುಗಳು ಬಳಿಕ ಗೋಳಿದಡಿಯ ನೇತ್ರಾವತಿ ತಟಾಕದಲ್ಲಿ ನಿರ್ಮಾಣಗೊಳ್ಳಲಿರುವ ಶ್ರೀ ಮಹಾಕಾಲೇಶ್ವರ ದೇವರ ಪ್ರತಿಮೆಯನ್ನು ಅನಾವರಣಗೊಳಿಸಿದರು. ಇದು ಮಹಾಗುರುವಾಗಿ ಪ್ರತಿಷ್ಠೆ ಆಗುತ್ತೆ, ಎಲ್ಲರಿಗೂ ಆ ಮಹಾಕಾಲ ಪ್ರತಿಷ್ಠೆ ಆದಷ್ಟು ಬೇಗ ನಡೆಸಿಕೊಳ್ಳಿ ಅಂತೇಳಿ ನಿರ್ಧರಿಸಿದ್ದಾರೆ. ಬಳಿಕ ಮಾತನಾಡಿದವರು, ಮುಂದಿನ ಮಾರ್ಚ್ ತಿಂಗಳುಗಳೊಳಗಾಗಿ ದೇಶದ ತಲ್ಲಣ ಕಡಿಮೆಯಾಗುವ ಲಕ್ಷಣಗಳು ಗೋಚರಿಸುತ್ತದೆ ಎಂದರು. ಪುರಾತನ ಕಾಲದಿಂದಲೂ ಇಲ್ಲಿ ಮಹಾಕಾಲನ ಆರಾಧನೆ ಇತ್ತು. ಪುರಾತನ ಕಾಲದಲ್ಲಿ ನಂತರ ಕಾಲ ಬದಲಾಯಿಸ್ತದೆ, ಬೇರೆ 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 ಸಂಸ್ಕೃತಿಗಳು ಬೇರೆ ಬೇರೆ ಆಚಾರಗಳು ಬಂದಾಗ ಸ್ವಾಭಾವಿಕ ಮಹಾಕಾಲ ನೋಡಿ ಈಶ್ವರ ದೇವಸ್ಥಾನ ಒಂದಿದೆ ಇಲ್ಲಿ ಬಿಟ್ಟರೆ ಮತ್ತೆಲ್ಲ ಥರ ಇದಾಗ್ಬಿಟ್ಟಿದೆ. ಆದರೆ ಗುರುಸ್ಥಾನ ಅಂದರೆ ಮಹಾಕಾಲ ಇರಲೇಬೇಕು, ಹಾಗಾಗಿ ಮಹಾಕಾಲ ಇಟ್ಕೊಂಡು ಅದೇ ಆಧಾರ ಗುರುಪುರ. ಇವರಿಗೆ ನಾನೊಂದು ಮಹಾಕಾಲ ದೇವಸ್ಥಾನ ಮಾಡ್ತೇನೆ ಅಂತ ಹೇಳುವ ಅಪೇಕ್ಷೆ ಉಂಟು. ಅದು ಅವಂದೇ ಇಚ್ಛೆ, ಬೇರೆ ಯಾರದಲ್ಲ. ಗೊತ್ತಾಗ್ತದೆ ಮಾಡೋ ಶಕ್ತಿ ಅಂತ ಮಾತ್ರ ಸಾಧ್ಯ ಇಲ್ಲ. ಅದಕ್ಕೆ ಇಚ್ಛೆ ಹುಟ್ಟಬೇಕಾದ್ರೆ ಅದಕ್ಕೂ ಒಂದು ಕಾಲ ಬರಬೇಕು. ಕಾಲ ಬಂದಿಲ್ಲ, ಈಗ ಮಾಡೋ ಹೊರಟಿದ್ದಾರೆ. ನನ್ನ ಲೆಕ್ಕದಲ್ಲಿ ಇನ್ನೊಂದು ವರ್ಷದಲ್ಲೇ ಹೊಸದಾಗಿ ಮಹಾಕಾಲ ದೇವಸ್ಥಾನ ಮಾಡಿಬಿಡ್ತಾರೆ. ಯಾಕಂದರೆ ಇದು ದೇವಸ್ಥಾನ ಇಲ್ಲ, ಅದಕ್ಕೆ ಅದು ಓಪನ್ ದೊಡ್ಡ ವೇದಿಕೆ. ವೇದಿಕೆಯಲ್ಲಿ ಮಹಾಕಾಲ ಆಸಿದ್ದೆ ಸಾರ್ವತ್ರಿಕ ಪೂಜೆ, ಎಲ್ಲರಿಗೂ ಸಮಾನವಾಗಿ ಬಂದು ಪೂಜೆ ಮಾಡುವ ಅವಕಾಶ ಆ ರೀತಿ ತಯಾರಾಗ್ತಿದೆ. ಒಳ್ಳೆ ಗುರುಪುರದ ಅಭಿವೃದ್ಧಿಯ ದೃಷ್ಟಿಯಿಂದ ಭಾಳ ಒಳ್ಳೆಯ. ದೇಶದ ಸ್ಥಿತಿಯ ಬಗ್ಗೆ ತಲ್ಲಣದ ದೇಶದ ಸ್ಥಿತಿಗೂ ಸಹಾಯ ಆಗಿದೆ. ಈಗಿರುವ ತಲ್ಲಣದ ಬಗ್ಗೆ ಗುರುಗಳೇ, ತಲ್ಲಣ ಸಹಜ ಸ್ವಾಭಾವಿಕ. ಅದು ಅಗತ್ಯ ಅಳತೆ ಮೀರಿ ಅಭಿವೃದ್ಧಿ ಹೊಂದಿದಾಗ ಇಂಥ ಸಮಸ್ಯೆಗಳು ಒಂದ್ಸರಿ ಮಧ್ಯಂತರ ಹುಟ್ಟುತ್ತೆ. ಕಡೆಗೆ ಅದಕ್ಕೊಂದು ಹಿಡಿತ ಬರ್ತದೆ, ಕಡೆಗೆಲ್ಲ ಸರಿಯಾಗ ಯಾವಾಗ ಯಾಕಂದ್ರೆ ಹೆಚ್ಚಾದ್ರೆ ಮಾರ್ಚ್ ಏಪ್ರಿಲ್ ಒಳಗೆಲ್ಲ ಸರಿ ಬಂದ್ಬಿಡುತ್ತೆ. ಗಣಪತಿ ಹೋಮದ ಬಳಿಕ ಚಂಡಿಕಾ ಯಾಗ ನಡೆಯಿತು.